ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನು ಇವತ್ತು SSLC ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೊಡಲು ಬಂದಿದ್ದೇನೆ. ಒಂದು ಶುಭ ಸುದ್ದಿ ಕೂಡ ಇದೆ, ಒಂದು ಬಿಗ್ ಅಪ್ಡೇಟ್ ಕೂಡ ಇದಾಗಿದೆ ಅಂತ ಹೇಳ್ಬೋದು. SSLC ಎಕ್ಸಾಮ್ 2025 ಸಾಲದ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರೆಲ್ಲರಿಗೂ ಶುಭವಾಗಲಿ, ಚೆನ್ನಾಗಿ ಎಕ್ಸಾಮ್ ಬರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಮಾರ್ಚ್ ಎಂಡಲ್ಲಿ ಕೂಡ ಎಕ್ಸಾಮ್ ಇರುತ್ತೆ ಅಂತ ಒಂದು ಕನ್ಫರ್ಮೇಶನ್ ಸಿಗ್ತಾ ಇದೆ, ಯಾಕೆಂದ್ರೆ ಇಷ್ಟೊತ್ತಿಗೆ ಆಗಲೇ ಟೈಮ್ ಟೇಬಲ್ ಬಂದ್ಬಿಡ್ತಿತ್ತು. ಲಾಸ್ಟ್ ಇಯರ್ ಕೂಡ ಇದೇ ಟೈಮಲ್ಲಿ ಟೈಮ್ ಟೇಬಲ್ ಬಂದ್ಬಿಟ್ಟಿತ್ತು, ಆದರೆ ಇವಾಗ ಸ್ವಲ್ಪ ಟೈಮ್ ಟೇಬಲ್ ಇನ್ನ ಬರೋದು ತಡ ಆಗಿರೋ ಕಾರಣಕ್ಕೋಸ್ಕರ ಎಕ್ಸಾಮ್ ಬಂದ್ಬಿಟ್ಟು SSLC ಎಕ್ಸಾಮ್ ಮಾರ್ಚ್ 29-30 ಹಂಗೆ ಶುರು ಆಗೋದು. ಹಂಗೆ ಶುರು ಆಗ್ಬಿಟ್ಟು ಏಪ್ರಿಲ್ ಮೊದಲನೇ ವಾರ ಅಥವಾ April 10 ಇರುತ್ತೆ. ಒಂದೊಂದು ಎಕ್ಸಾಮ್ ಕೂಡ ಒಂದ್ಸಲ ಗ್ಯಾಪ್ ಕೂಡ ಇರುತ್ತೆ, ಒಂದೊಂದ್ಸಲ ಗ್ಯಾಪ್ ಕೂಡ ಇರಲ್ಲ. ಈ ವರ್ಷ ಗ್ಯಾಪ್ ಇರುತ್ತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ, ಆಯ್ತಾ? ನಿಮ್ಗೇನಿಸುತ್ತೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಟೈಮ್ ಟೇಬಲ್ ಬಂದಿಲ್ಲ ಕಾರಣಕ್ಕೋಸ್ಕರ ಮಾರ್ಚ್ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಇರುತ್ತೆ. ಚೆನ್ನಾಗಿ ಪ್ರಿಪರೇಷನ್ ಆಗಿ, ಏನಾದರೂ ಕ್ವೆಶನ್ಸ್ ಇದ್ರೆ, ಏನಾದರೂ ಗೊತ್ತಿಲ್ಲದೆ ಇದ್ರೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿ. ನಾನು ಹೊಸ ವೀಡಿಯೋ ಇದ್ರ ಬಗ್ಗೆ ಮಾಡಾಕ್ತೀನಿ. ರಿಪೀಟರ್ಸು ಏನಿದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ರಿಪೀಟರ್ಸು, ಪ್ರೈವೇಟ್ ಕ್ಯಾಂಡಿಡೇಟ್ಸು ಮತ್ತು ಫ್ರೆಷರ್ಸ್ಗೆ ಏನಿತ್ತು, ಮಾರ್ಚ್ ಎಂಡು ಸೇಮ್ ಎಕ್ಸಾಮ್ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಇರಲ್ಲ, ಆಯ್ತಾ? ಜೊತೆಗೆ ಏನಂದ್ರೆ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು November 11, 2024 ಇತ್ತು, ಇವಾಗ ಡೇಟ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ. ಎಕ್ಸಾಮ್ ಬರೆಯಲು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ವಾ? ಅಡ್ರೆಸ್ಸು, ಡೀಟೇಲ್ಸ್ ಎಲ್ಲ ಇಸ್ಕೊಂತಾರಲ್ಲ, ನೇಮು ಎಲ್ಲ ಡೀಟೇಲ್ಸ್ ಬರುತ್ತೆ. ಕೊನೆ ನಿಮ್ಗೆ ಆಲ್ ಟಿಕೆಟ್ ಕೂಡ ಮಾರ್ಚ್ ತಿಂಗಳಿಂದ ಒಂದು ತಿಂಗಳ ಮುಂಚೆ ಆಲ್ ಟಿಕೆಟ್ ಬರುತ್ತೆ. ಅದು ರಿಜಿಸ್ಟ್ರೇಷನ್ ಮಾಡಲಿ ಇವಾಗ ಲಾಸ್ಟ್ ಡೇಟ್ ಬಂದ್ಬಿಟ್ಟು November 20, ಇವತ್ತೇ November 20, ಆದಷ್ಟು ಬೇಗ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದನ್ನು ಮಿಸ್ ಆದರೂ ಕೂಡ ಇನ್ನೊಂದ್ಸಲ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಕೂಡ ಇದೆ. ಲಾಸ್ಟ್ ವರ್ಷ ಕೂಡ ಇದೇ ಥರ ಆಗಿತ್ತು, ಎಕ್ಸ್ಟೆಂಡ್ನ ಕೂಡ ಮಾಡಿದ್ರು, ಆಯಿತಾ? ಹತ್ರದಲ್ಲಿ ಇರೋ ನಿಮ್ಮ ಯಾವುದೇ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟರೆ ಕೂಡ ಅದ್ರ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಹಾಗೂ ಬೋರ್ಡಲ್ಲಿ ಕೂಡ ವಿಚಾರಿಸ್ಕೋಬೋದು, ಆಯಿತಾ? ತಪ್ಪದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಾನು ಹೊಸ ವೀಡಿಯೋ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಇದೇ ಥರ SSLC ಅಪ್ಡೇಟು, 10th PUC, 1st PUC, 2nd PUC, ಇಲ್ಲೇ ಥರ CET ಇರ್ಬೋದು, ಇದೆಲ್ಲ ಮಾಹಿತಿಗಳು, ಜೊತೆಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ಪು, ಇಂಟರ್ನ್ಶಿಪ್ಪು, ಜಾಬು, ಇದೆಲ್ಲ ಮಾಹಿತಿಗಳನ್ನ ಕೊಡಲು ಬರ್ತಾ ಇರ್ತದೆ. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಗೊತ್ತಲ್ಲ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರಾಪ್ ಡೌನಲ್ಲಿ ಆಲ್ ಆಪ್ಷನ್ ಇರುತ್ತೆ, ಅದನ್ನು ಬೆಲ್ ಐಕನ್ ಒತ್ಬಿಟ್ಟು ಆಲ್ ಆಪ್ಷನ್ ಹೊತ್ತು ನಮ್ಮ ಮರಿಬೇಡಿ ಅಂತ ನಾನು ಹೇಳ್ತಾ, ನಾನು ಹೊಸ ವೀಡಿಯೋ ಇಟ್ಕೊಂಡು ನೆಕ್ಸ್ಟ್ ಹೊಸ ವೀಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ.